ರಾಮನಗರದಲ್ಲಿ ಚಾಮುಂಡಿ ಕರಗ ಮಹೋತ್ಸವ ನಡೆಯತಾ ಇದೆ. ನಿನ್ನೆ ಕಾಂಗ್ರೆಸ್ ಪಕ್ಷದಿಂದ ರಸಮಂಜರಿ ಕಾರ್ಯಕ್ರಮ ಆಯೋಜನೆಯಾಗಿದೆ. ಡಿಕೆ ಶಿವಕುಮಾರ್ ಅದರಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದರು ಅನ್ನೋದನ್ನ ಬಿಡಿಸಿ ಹೇಳಬೇಕಾಗಿಲ್ಲ. ಡಿಕೆ ಶಿವಕುಮಾರ್ ಪೊಲಿಟಿಕಲ್ ಟ್ರಂಪ್ ಕಾರ್ಡ್ ಒಂದನ್ನ ಬಳಸುವ ನಿರ್ಧಾರ ಮಾಡಿದಂಗಿದೆ. ಇದು ತೀರಾ ಇತ್ತೀಚಿನ ನಿರ್ಧಾರ. ಸಿದ್ದರಾಮೋತ್ಸವದ ಬಗ್ಗೆ ಚರ್ಚೆಗಳು ಶುರುವಾದ ನಂತರ ಡಿಕೆ ಶಿವಕುಮಾರ್ ಅವರು ತೆಗೆದುಕೊಂಡಿರುವ ನಿರ್ಧಾರ ಅಂದ್ರೆ ಏನೇನೂ ತಪ್ಪಲ್ಲ. ಒಕ್ಕಲಿಗ ಮತಗಳನ್ನು ಕಾನ್ಸಂಟ್ರೇಟ್ ಮಾಡುವ ನಿರ್ಧಾರಕ್ಕೆ ಡಿಕೆ ಶಿವಕುಮಾರ್ ಬಂದಿದ್ದಾರೆ. ಅವರದು ಲಾಜಿಕ್ ಸಿಂಪಲ್ ಆಗಿದೆ. ಕಾಂಗ್ರೆಸ್ ನಲ್ಲಿ ಯಾವ ಕೆಪಿಸಿಸಿ ಅಧ್ಯಕ್ಷರ ನೇತೃತ್ವದಲ್ಲಿ ಚುನಾವಣೆ ನಡೆಯುತ್ತೋ ಬಹುಮತ ಬಂದ್ರೆ ಅವರೇ ಮುಖ್ಯಮಂತ್ರಿ ಆಗ್ತಾರೆ. ಎಸ್ಎಂ ಕೃಷ್ಣಾರ ಉದಾಹರಣೆ ಕೊಟ್ಟರು ಡಿಕೆ ಶಿವಕುಮಾರ್. ಎಸ್ಎಂ ಕೃಷ್ಣ ಕೆಪಿಸಿಸಿ ಅಧ್ಯಕ್ಷರಾಗಿದ್ದರು, ಅವರ ನೇತೃತ್ವದಲ್ಲಿ ಚುನಾವಣೆ ನಡೀತು, ಅವರೇ ಮುಖ್ಯಮಂತ್ರಿ ಆದರು. ಎಕ್ಸೆಪ್ಷನ್ ವಾಸ್ 2013. ಕೆಪಿಸಿಸಿ ಅಧ್ಯಕ್ಷರಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಇದ್ದರು, ಚುನಾವಣೆ ನಡೆದದ್ದು ಅವರ ನೇತೃತ್ವದಲ್ಲಿ. ಬಟ್ ಕೊರಟಗೆರೆಯಲ್ಲಿ ಸ್ವತಃ ಡಾಕ್ಟರ್ ಜಿ ಪರಮೇಶ್ವರ್ ಸೋತರು. ಸೋತ್ರು ಸೋಲ್ಸಿದ್ರು ಆ ಮಾತು ಬೇರೆ. ಆ ಕಾರಣಕ್ಕೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರು. ಈಗ ಮತ್ತೊಮ್ಮೆ ಅವಕಾಶ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಭಾನುವಾರ ಒಕ್ಕಲಿಗ ಸಮಾವೇಶದಲ್ಲಿ ಅದೇ ಮಾತನ್ನು ಹೇಳಿದರು. ಎಸ್ ಎಂ ಕೃಷ್ಣ ಅವರ ನಂತರ ಒಕ್ಕಲಿಗರೊಬ್ಬರು ಮುಖ್ಯಮಂತ್ರಿ ಆಗೋದಕ್ಕೆ ಮತ್ತೊಮ್ಮೆ ಅವಕಾಶ ಬಂದಿದೆ. ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶಗಳನ್ನು ಮಾತ್ರ ಕೊಡ್ತಾನೆ. ಬಳಸ್ಕೊಳ್ಳಿ ಇದನ್ನು, ನನ್ನ ಬೆಂಬಲಕ್ಕೆ ನಿಲ್ಲೆ ಅಂತ ಹೇಳಿದರು. ಅದೇ ಧಾಟಿಯಲ್ಲಿ ರಾಮನಗರದ ಚಾಮುಂಡೇಶ್ವರಿ ಕರಗ ಮಹೋತ್ಸವದ ಮಾತು. ಚಾಮುಂಡಿ ದೇವಿಯ ಸನ್ನಿಧಿಯಲ್ಲಿ ನಿಮ್ಮನ್ನ ಕೈ ಮುಗಿದು ಕೇಳ್ಕತೀನಿ. ಕುಮಾರಸ್ವಾಮಿಗೂ ಅವಕಾಶ ಕೊಟ್ಟಿದ್ದೀರಿ, ದೇವೇಗೌಡರಿಗೂ ಅವಕಾಶ ಕೊಟ್ಟಿದ್ದೀರಿ, ನೀವು ಈಗ ನನಗೂ ಅವಕಾಶ ಕೊಡಿ. ನನಗೆ ಯಾವ ಹೂವಿನ ಹಾರಾನೂ ಬೇಡ, ನಾನು ಇಲ್ಲಿ ಕ್ಯಾಂಡಿಡೇಟ್ ನಿಲ್ಲಿಸ್ತೀನಿ, ಅವರನ್ನು ಗೆಲ್ಲಿಸಿ ವಿಧಾನಸಭೆಗೆ ಕಳಿಸಿಕೊಡಿ. ರಾಮನಗರ ದೇವೇಗೌಡರ ಕುಟುಂಬದ ಅಖಾಡ. ಆ ಅಖಾಡದಲ್ಲಿ ನಿಂತ್ಕೊಂಡು ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ, ದೇವೇಗೌಡರಿಗೂ ಅವಕಾಶ ಕೊಟ್ಟಿದ್ದೀರಿ, ಕುಮಾರಸ್ವಾಮಿಗೂ ಅವಕಾಶ ಕೊಟ್ಟಿದ್ದೀರಿ, ಈ ಸಲ ನನಗೊಂದು ಅವಕಾಶ. ನನಗೊಂದು ಅವಕಾಶ ಅಂದರೆ ಏನರ್ಥ? ಕಾಂಗ್ರೆಸ್ ಕ್ಯಾಂಡಿಡೇಟ್ನ ಗೆಲ್ಲಿಸಿ. ನಾಳೆ ದಿವಸ ಇವರು ಎಣಿಸಿದಂತೆ ಬಹುಮತ ಬಂದದ್ದೇ ಆದರೆ ಶಾಸಕಾಂಗ ಪಕ್ಷದ ಸಭೆ ಆದಾಗ ಡಿ ಕೆ ಶಿವಕುಮಾರ್ ಪರ ಕೈ ಎತ್ತೋದಕ್ಕೆ ಶಾಸಕರು ಬೇಕು. ಆ ಶಾಸಕರನ್ನು ಹಳೆ ಮೈಸೂರು ಭಾಗದಿಂದ, ವಿಶೇಷವಾಗಿ ಹಳೆ ಮೈಸೂರು ಭಾಗದಿಂದ, ಒಕ್ಕಲಿಗ ಪ್ರಾಬಲ್ಯದ ಕ್ಷೇತ್ರಗಳಿಂದ ಗೆಲ್ಲಿಸ್ಕೊಂಡು ಬರಬೇಕು ಅನ್ನುವ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಈ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಕಟ್ಟರ್ ಬೆಂಬಲಿಗ, ಈ ಸಲದ ಟಿಕೆಟ್ ಆಕಾಂಕ್ಷಿಯೊಬ್ಬರು ಮೊನ್ನೆ ಸುಮ್ಮನೆ ಮಾತಾಡೋದಕ್ಕೆ ಸಿಕ್ಕಿದ್ರು. ಯಾರ್ಯಾರ ಕಡೆ ಬೆಂಬಲ ಹೆಂಗಿದೆ ಅಂತ ಅವರು ಲಾಜಿಕಲ್ ಆದಂಥ ಒಂದು ಮಾತನ್ನು ಹೇಳಿದರು. ಸಿದ್ದರಾಮಯ್ಯನವರ ಕಡೆ ಶಾಸಕರು ಜಾಸ್ತಿ ಇದ್ದಾರೆ, ಡಿ ಕೆ ಶಿವಕುಮಾರ್ ಅವರ ಕಡೆ ಶಾಸಕರಾಗುವವರು, ಶಾಸಕರಾಗಬೇಕು ಅಂದ್ಕೊಂಡವರು ಜಾಸ್ತಿ ಇದ್ದಾರೆ. ಶಾಸಕರಾಗಬೇಕು ಅಂದುಕೊಂಡು ಡಿ ಕೆ ಶಿವಕುಮಾರ್ ಅವರ ಜೊತೆಗಿರುವವರನ್ನು ಶಾಸಕರನ್ನಾಗಿಸಿ ಶಾಸನಸಭೆಗೆ ಕರ್ಕೊಂಡು ಬರುವಂಥ ಪ್ಲ್ಯಾನ್ನಲ್ಲಿ ಡಿ ಕೆ ಶಿವಕುಮಾರ್ ಈ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನವರ ರಸಮಂಜರಿಯ ನಂತರ ಜೆ ಡಿ ಎಸ್ನವರ ಕಾರ್ಯಕ್ರಮ ಕೂಡ ಇತ್ತಲ್ಲಿ. ಕುಮಾರಸ್ವಾಮಿ ಅವರು ಬಂದಿದ್ರು ಅಂತ ಬಿಡಿಸಿ ಹೇಳಬೇಕಾಗಿಲ್ಲ. ಅವ್ರು ಹೇಳ್ತಾರೆ ಬಹಳ ಜನ ಸಿ ಎಂ ಆಗಬೇಕು ಅಂತ ಆಸೆ ಪಟ್ಟಿದ್ದಾರೆ, ಆದರೆ ಭಗವಂತನ ಇಚ್ಛೆ ಬೇರೆಯೇ ಇದೆ. ನನಗೆ ತಾಯಿ ಚಾಮುಂಡೇಶ್ವರಿ ಮೇಲೆ ನಂಬಿಕೆ ಇದೆ, ಜನರ ಆಶೀರ್ವಾದದಿಂದ ಜೆ ಡಿ ಎಸ್ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತ ಕೇಳಿಸ್ತಾರೆ. ನಿಮ್ಗೆ ಕೇಳೋದು ಇಷ್ಟೇ, ನೀವು ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದ್ದೀರಿ, ದೇವೇಗೌಡರಿಗೂ ಅವಕಾಶ ಮಾಡಿಕೊಟ್ಟಿದ್ದೀರಿ, ಕುಮಾರಣ್ಣಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ, ನನಗೂ ಅವಕಾಶ ಮಾಡಿಕೊಡಿ ಅಂತ ಹೇಳಿ ತಮ್ಮ ನಾನು ತಾಯಿಯ ಸನ್ನಿಧಿಯೇ ಹೇಳ್ತಾ ಇದ್ದೀನಿ. ಇವ್ರು ಯಾರ ಈ ಹುಡುಗರು ಈ ಊನಾರ ಆಗ್ತಾ ಇದ್ದಾರೆ, ನನಗೆ ಈ ಊನಾರ ಬೇಡ. ನನ್ನ ಪ್ರತಿನಿಧಿ ಯಾರನ್ನ ನಾನು ಇಲ್ಲಿ ನಿಲ್ಲಿಸ್ತೇನೆ, ನಿಮ್ಮ ಬಟನ್ ಅದರಲ್ಲೇ ವಿಧಾನಸೌಧದಲ್ಲಿ ಕೂತ್ರೆ ಮಾತ್ರ ಊನರ್ ಆಗ್ತದೆ, ಹೊರತು ಇಲ್ಲ ಊನರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ.
ಅದಕ್ಕೆ ನಿಮ್ಮೆಲ್ಲರ ಪಾದಗಳಿಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ಇಬ್ರಾಹಿಂ ಸಾಹೇಬರು ಏನ್ ಹೇಳಿದ್ದಾರೆ, ನನಗೆ ತಾಯಿ ಚಾಮುಂಡೇಶ್ವರಿಯ ಮೇಲೆ ನಂಬಿಕೆ ಇದೆ, ನಿಮ್ಮಗಳ ಮೇಲೆ ನಂಬಿಕೆ ಇದೆ, ಈ ನಾಡಿನಲ್ಲಿ ಬಹಳ ಜನ ಮುಖ್ಯಮಂತ್ರಿಗಳಾಗಬೇಕು ಅಂತ ಹೇಳಿ ಆಸೆ ಪಟ್ಟಿದ್ದಾರೆ. ಆದರೆ ಭಗವಂತನ ಇಚ್ಛೆ ಬೇರೆ ಇದೆ, ತಾಯಿ ಚಾಮುಂಡೇಶ್ವರಿಯ ಇಚ್ಛೆ ಬೇರೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.